ಅಭಿಮಾನಿಗಳು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಕಾರ್ತಿಕ್ ಅವರಿಗೆ ಪ್ರಶ್ನೆ ಮಾಡೋದು ಏನಪ್ಪ ಅಂದ್ರೆ, ನಿಮ್ಮ ಮತ್ತು ಸಂಗೀತ ನಡುವೆ ಪ್ರೀತಿ ಇದೆಯಾ ನಿಜ ಹೇಳಿ ಅಂತ. ಇದೇ ರೀತಿಯ ಒಂದು ಪ್ರಶ್ನೆ ಆಚೆ ಬಂದ ಮೇಲೆ ಕೇಳ್ತಾನೆ ಇರ್ತಾರೆ. ಅದರಲ್ಲಿ ಜಾಸ್ತಿ ಕೇಳುವುದು ಕಾರ್ತಿಕ್ ಅವರಿಗೇನೆ, ಯಾಕಂದ್ರೆ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಸಂಗೀತ ಅವರ ಜೊತೆ ಕ್ಲೋಸ್ ಆಗಿರಲು ಪ್ರಯತ್ನ ಪಟ್ಟಿದ್ದು, ಫ್ಲರ್ಟ್ ಮಾಡಿದ್ದು, ಜೊತೆಗೆ ಒಂದು ಪ್ರೀತಿಯನ್ನ ತೋರಿಸುದು ಎಲ್ಲವೂ ಕೂಡ ಸ್ಟಾರ್ಟಿಂಗ್ ನಲ್ಲಿ ಮಾಡಿದ್ದು ಕಾರ್ತಿಕ್ ಅವರೇ. ಮೇಲೆ ಮೇಲೆ ಹೋಗ್ತಾ ಇದ್ರು, ಆದ್ರೆ ಸಂಗೀತ ಅವರು ನಾವು ಫ್ರೆಂಡ್ಸ್ ಆಗಿ ಇರೋಣ, ಆಚೆ ಬಂದ ಮೇಲೂ ಕೂಡ ಅದೇ ಒಂದು ಫಾಲೋ ಮಾಡೋಣ ಹಾಗೆ ಹೇಗೆ ಅಂತೆಲ್ಲ ಹೇಳಿರ್ತಾರೆ. ಆದ್ರೆ ಕಾರ್ತಿಕ್ ಅವ್ರಿಗೆ ಒಂದು ಮನಸ್ಸಿನಲ್ಲಿ ಸಾಫ್ಟ್ ಕಾರ್ನರ್ ಇದೆ, ಪ್ರೀತಿ ಏನಾದ್ರೂ ಆದರೆ ಸಂಗೀತ ಮೇಲೆ ಆಗುವುದು ಗ್ಯಾರಂಟಿ. ಸೊ ಬಿಗ್ ಬಾಸ್ ವಿನ್ನರ್ ಬೇರೆ ಆಗಿದ್ದಾರೆ ಕಾರ್ತಿಕ್, ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ. ಸಂಗೀತ ಅವ್ರು ಒಪ್ಕೊಂಡ್ರೆ ನಿಜಕ್ಕೂ ಅದಕ್ಕಿಂತ ಖುಷಿ ಬೇರೇನು ಕೂಡ ಇಲ್ಲ. ಅಭಿಮಾನಿಗಳು ಕೂಡ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾರೆ. ನಿಮ್ಗೇನು ಅನ್ಸುತ್ತೆ, ಸಂಗೀತ ಮತ್ತು ಕಾರ್ತಿಕ್ ಒಂದಾದ್ರೆ ಚೆನ್ನಾಗಿರುತ್ತಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಲು ತೊಡಗಿಸಿಕೊಳ್ಳಲು ಶುರುವಾಗ್ತಾ ಇದ್ದಾರೆ ಸಂಗೀತ ಅವರು, ಒಳ್ಳೆ ಆಫರ್ಸ್ಗಳು ಕೂಡ ಸಿಕ್ಕಿದೆ. ಜೊತೆಗೆ ಕಾರ್ತಿಕ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಆಫರ್ಸ್ಗಳು ಸಿಕ್ಕಿದೆ. ಒಂದು ಮುಖ್ಯ ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ಬೇರೆ ಬೇರೆ ಸಿನಿಮಾಗಳ ಒಂದು ಸೈನ್ ಅನ್ನು ಕೂಡ ಮಾಡ್ತಿದ್ದಾರೆ, ಕಥೆಗಳನ್ನು ಕೂಡ ಕೇಳ್ತಿದ್ದಾರೆ. ಅಪ್ಪು ಅವರ ಸ್ಮಾರಕಕ್ಕೆ ಅವರಿಗೆ ಪೂಜನೆ ಸಲ್ಲಿಸಿ ನಮಸ್ಕರಿಸಿ ಬರ್ತಾರೆ. ಕಾರ್ತಿಕ್ ಅವರು ಸಂಗೀತ ಅವರ ಬಗ್ಗೆ ಕೇಳಿದಾಗೆಲ್ಲ ನಾಚೆ ನೀರು ಹಾಕ್ತಾರೆ. ಅಫ್ಕೋರ್ಸ್ ಎಸ್, ಅವರು ಒಪ್ಕೊಂಡ್ರೆ ನಾನು ಯಾಕೆ ಬೇಡ ಅನ್ಲಿ, ಈಗೆನ್ನುವಂತ ಮಟ್ಟಕ್ಕೆ ಬಂದಿದ್ದಾರೆ ಕಾರ್ತಿಕ್. ಆದ್ರೆ ಸಂಗೀತ ಅವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಆದ್ರೆ ಆಗಾಗ ಸಂಗೀತ ಅವರಿಗೆ ಕಾಲ್ ಮಾಡಿ ನಿನ್ನ ಲವ್ ಮಾಡ್ತೀಯೋ ಇಲ್ವೋ ಈಗೆಂದೆಲ್ಲ ಕೇಳ್ತಾ ಇರ್ತಾರೆ. ಸೊ ಕಾಲಿಳಿಯೋದಿರ್ತಾರೆ, ಆಗ ಸುಮ್ನಿರು ಕಾರ್ತಿಕ್ ಆಗಿ ಅಂತೆಲ್ಲ ಸುಮ್ಮನಾಗಿಸ್ತಾರೆ ಕಾರ್ತಿಕ್ ಅವರಿಗೆ. ಜೊತೆ ಕೆಲವೊಂದಿಷ್ಟು ಬಾರಿ ತಮಾಷೆಯನ್ನು ಕೂಡ ಮಾಡ್ತಾರೆ ಸಂಗೀತ ಅವರು, ಲವ್ ಮಾಡೋಣ ಆಗಿ ಹೀಗೆ ಅಂತೆಲ್ಲ.